नमस्कार स्नेहितरे, इवत्तिन वीडियोनल्ली नावु नोडो चित्र यावुदु अंतंद्रे अपग्रेड। बहळ अद्भुतवागि ई चित्रवन्न तेग्दिदारे। इदर क्लैमाक्स अंतो ट्विस्ट मेले ट्विस्ट अंत हेळि निर्देशकरु लैक् वानल तेग्दिदारे। इदोंदु साइबर पंक आक्षन चित्र। ई चित्रवु 2018 रल्लि तेरेगोंडिदे। ಈ ಚಿತ್ರದಲ್ಲಿ ಇಮ್ಯಾಜಿನೇಷನ್ ಗೂ ಮೀರಿ ಒಂದು ಚಿಪ್ನ ಇನೋವೇಟ್ ಮಾಡ್ತಾರೆ, ಅದರಿಂದ ಏನೆಲ್ಲ ಆಗುತ್ತೆ ಅನ್ನೋದೇ ಈ ಚಿತ್ರದ ಒಂದು ಸಾಲಿನ ವಿಶ್ಲೇಷಣೆ. ಬನ್ನಿ ಚಿತ್ರದ ಒಳಗಡೆ ಹೋಗೋಣ. ಈ ಚಿತ್ರದ ಮೊದಲನೇ ದೃಶ್ಯದಲ್ಲಿ ಹೀರೋ ಗ್ರೇಟ್ ರೇಸ್ ಒಬ್ಬ ಮೆಕ್ಯಾನಿಕ್ ಅವರ ವೈಫ್ ಆಶಾ ಹತ್ರ ನಾನು ಒಂದು ಕಾರ್ನ ರೆಡಿ ಮಾಡಿದಿನಿ, ಕ್ಲೈಂಟ್ ಹತ್ರ ಕೊಡೋಕೆ ಹೋಗ್ತಿದ್ದೀನಿ, ನೀನು ಕೂಡ ಜೊತೆಯಲ್ಲಿ ಬರ್ತೀಯಾ ಅಂತ ಹೇಳಿ ಕೇಳಿದ್ದಕ್ಕೆ ಆಶಾ ಸರಿ ಅಂತ ಹೇಳಿ ಅವಳು ಕೂಡ ಹೋಗ್ತಾಳೆ. ಆ ಕ್ಲೈಂಟ್ ಒಬ್ಬ ಟೆಕ್ ಇನೋವೇಟರ್, ಅವನ ಹೆಸರು ಎರಾನ್ ಕಿನ್. ತುಂಬಾನೇ ಫೇಮಸ್ ಆಗಿರುವಂತಹ ಟೆಕ್ ಇನೋವೇಟರ್. ಗ್ರೇ ಕಾರ್ನ ಕೊಟ್ಟು ಹೋಗ್ಬೇಕಾದ್ರೆ ಆ ಕ್ಲೈಂಟ್ ಇತ್ತೀಚೆಗೆ ಕಂಡು ಹಿಡಿದಿರುವಂತಹ ಇನೋವೇಷನ್ ನ ತೋರಿಸ್ತೀನಿ ಅಂತ ಹೇಳಿ ಇವರಿಬ್ಬರನ್ನ ಕರ್ಕೊಂಡು ಹೋಗ್ತಾರೆ. ಅದು ಏನು ಅಂತಂದ್ರೆ ಒಂದು ಚಿಕ್ಕ ಚಿಪ್, ಇದರ ಹೆಸರು ಸ್ಟೆಮ್ ಅಂತ ಇಟ್ಟಿರ್ತಾನೆ. ಇದರಿಂದ ಏನ್ ಮಾಡಕ್ಕಾಗತ್ತೆ ಅಂತ ಹೇಳಿ ಗ್ರೇ ಕೇಳಿದ್ರೆ ಇದು ಎಲ್ಲವನ್ನ ಮಾಡುತ್ತೆ ಅಂತ ಎರಾನ್ ಹೇಳ್ತಾನೆ. ಈಗ ಕ್ಲೈಂಟ್ ಮನೆಯಿಂದ ಇವರಿಬ್ರು ವಾಪಸ್ ಹೋಗ್ತಿರ್ತಾರೆ. ಗ್ರೇ ಯೂಸ್ ಮಾಡುವಂತಹ ಕಾರ್ ಟೆಕ್ನಾಲಜಿಯಲ್ಲಿ ಬೇರೆ ಲೆವೆಲ್. ಡ್ರೈವರ್ ಇಲ್ದೇನೆ ಅದು ಆಟೋಮ್ಯಾಟಿಕ್ ಆಗಿ ಹೋಗುತ್ತೆ. ಈಗ ಆ ಕಾರ್ ರೂಟ್ ತಪ್ಪಿ ಮಿಸ್ ಆಗಿ ಬೇರೆ ಜಾಗಕ್ಕೆ ಹೋಗುತ್ತೆ. ಕಾರ್ ನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಇವರಿಬ್ರು ಅನ್ಕೊಳ್ತಾರೆ. ಬ್ರೇಕ್ ಬ್ರೇಕ್ ಅಂತ ಕಿರಿಸ್ತಾನೆ ಇರ್ತಾರೆ. ಆದ್ರೂ ಬ್ರೇಕ್ ಹಿಡಿದೆ ಆಕ್ಸಿಡೆಂಟ್ ಆಗತ್ತೆ. ಅಲ್ಲಿ ಮುಖವಾಡವನ್ನ ಹಾಕೊಂಡು 4 ಜನ ಬರ್ತಾರೆ. ಇವರಿಬ್ಬರನ್ನ ಕಾರಿಂದ ಹೊರಗಡೆ ಕರ್ಕೊಂಡು ಬರ್ತಾರೆ. ಕಾಪಾಡ್ತಾರೆ ಅಂತ ನಾವ್ ಅನ್ಕೊಂಡ್ರೆ ಗ್ರೇನ ಬೆನ್ನೆ ಹಿಂದೆ ಸುಟ್ಟು ಹಾಕ್ತಾರೆ. ಅವನ ಮುಂದೇನೆ ಅವನ ವೈಫ್ ಆಶಾನ ಸುಟ್ಟು ಕೊಲ್ತಾರೆ. ಅದಾದ್ಮೇಲೆ ಅವರ ಹತ್ರ ಇರುವಂತಹ ವಾಚ್ ಮತ್ತೆ ಚೈನ್ ಅಂತ ಹೇಳಿ ಎಲ್ಲವನ್ನ ಕಿತ್ಕೊಳ್ತಾರೆ. ಇದೆಲ್ಲ ಒಂದು ಡ್ರೋನ್ ಅಲ್ಲಿ ರೆಕಾರ್ಡ್ ಆಗ್ತಿರತ್ತೆ. ಎಲ್ರೂ ಮುಖವಾಡವನ್ನ ಹಾಕಿರೋದ್ರಿಂದ ಅವರ ಮುಖ ಕರೆಕ್ಟ್ ಆಗಿ ಕ್ಯಾಪ್ಚರ್ ಆಗಿರೋಲ್ಲ. ಒಬ್ಬ ಮಾತ್ರ ಮುಖವಾಡವನ್ನ ಹಾಕ್ದೆ ಹಾಗೆ ನಿಂತಿರ್ತಾನೆ. ಆದ್ರೂ ಅವನ ಮುಖ ಆ ಡ್ರೋನ್ ಅಲ್ಲಿ ರೆಕಾರ್ಡೇ ಆಗಿರೋಲ್ಲ. ಅದರಿಂದಾಗಿ ಇದನ್ನ ಯಾರು ಮಾಡಿದ್ದು ಅಂತ ಗೊತ್ತೇ ಆಗಲ್ಲ. ಈಗಾಗ್ರೆ ಹಾಸ್ಪಿಟಲ್ ನಲ್ಲಿ ಇರ್ತಾರೆ. ಬೆನ್ನಿಗೆ ಏಟಾಗಿರೋದ್ರಿಂದ ಅವನು ನಡೆಯೋಕೆ ಆಗಲ್ಲ. ಅವನ ಕತ್ತಿನ ಕೆಳಗಡೆಯಿಂದ ಯಾವ ಬಾಡಿ ಪಾರ್ಟ್ಸ್ ಕೂಡ ಕೆಲ್ಸಾನೆ ಮಾಡೋಲ್ಲ. ಇವನನ್ನ ನೋಡೋಕೆ ಆ ಕ್ಲೈಂಟ್ ಬರ್ತಾರೆ. ನಾನು ನನ್ನ ಲೇಟೆಸ್ಟ್ ಇನೋವೇಷನ್ ಅಂತ ಹೇಳಿ ಆ ಸ್ಟೆಮ್ನ ನಿನ್ಗೆ ತೋರಿಸ್ದೆ ಅಲ್ವಾ, ಆ ಚಿಪ್ನ ತೆಗೆದು ಆಪರೇಷನ್ ಮಾಡ್ಬೇಕಾದ್ರೆ ನಿನ್ಗೆ ಫಿಕ್ಸ್ ಮಾಡಿದ್ರೆ ನೀನು ಹಳೆ ರೀತಿ ನಡಿಬೋದು. ನೀನು ಸರಿ ಅಂತ ಹೇಳಿದ್ರೆ ಆ ಆಪರೇಷನ್ನ ಯಾವುದೇ ಹಣ ಇಲ್ಲದೆ ನಾನು ಮಾಡಿ ಕೊಡ್ತೀನಿ. ನನ್ನನ್ನ ನೋಡೋಕೆನೆ ನೀವಿಬ್ರು ಬಂದ್ರಿ, ಆದ್ರೆ ವಾಪಸ್ ಹೋಗ್ಬೇಕಾದ್ರೆ ಈ ರೀತಿ ಆಗೋಯ್ತು. ಸೊ ನನ್ನ ಕೈಲಿ ಏನಾಗುತ್ತೋ ಅದನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಗ್ರೇ ಬೇಡ ಅಂತ ಹೇಳಿ ಕಳಿಸ್ಬಿಡ್ತಾನೆ. ವೈಫ್ ಸತ್ತೋದ್ರು ಅಂತ ಜೀವನಾನೇ ಜಿಗುಪ್ಸೆ ಆಗಿರೋ ರೀತಿ ಇರ್ತಾನೆ. ಇವನ ತಾಯಿ ಇವನನ್ನ ಕರ್ಕೊಂಡು ಮನೆಗೆ ಬರ್ತಾರೆ. ಮನೆಯಲ್ಲಿ ಇವನಿಗೆ ಯೂಸ್ ಆಗ್ಲಿ ಅಂತ ಹೇಳಿ ರೋಬೋಟಿಕ್ ಕೈಯನ್ನ ರೆಡಿ ಮಾಡ್ತಾರೆ. ಕಮಾಂಡ್ ಕೊಟ್ರೆ ಸಾಕು, ಅದು ಮಾತ್ರೆ ಜ್ಯೂಸ್ ಅಂತ ಹೇಳಿ ಎಲ್ಲವನ್ನ ತಗೊಂಡ್ ಬಂದು ಕೊಡತ್ತೆ. ಹಾಗೆ ಮನೆಯಿಂದ ಪೊಲೀಸ್ ಸ್ಟೇಷನ್ಗೆ ಗ್ರೇ ಅವರ ತಾಯಿಯ ಜೊತೆ ಹೋಗ್ತಾನೆ. ಅಲ್ಲಿರುವಂತಹ ಡಿಟೆಕ್ಟಿವ್ ಹತ್ರ ಇನ್ನು ಆ ಕೊಲೆಗಾರನನ್ನ ಯಾಕೆ ನೀವು ಕಂಡು ಹಿಡಿದಿಲ್ಲ ಅಂತ ಹೇಳಿ ತುಂಬಾನೇ ಬೈದು ಅಲ್ಲಿಂದ ಕೇಸ್ ಪ್ರೋಗ್ರೆಸ್ ರಿಪೋರ್ಟ್ ನ ತಗೊಂಡು ಮನೆಗೆ ಬರ್ತಾನೆ. ಒಂದು ಹಂತದಲ್ಲಿ ಗ್ರೇ ಸೂಸೈಡ್ ಅಟೆಂಪ್ಟ್ ಕೂಡ ಮಾಡ್ತಾನೆ. ಸಡನ್ ಆಗಿ ಅವನ ಮನಸ್ಸು ಬದಲಾಗಿ ಇವನ ಕ್ಲೈಂಟ್ ನ ನೋಡೋಕೆ ಹೋಗ್ತಾನೆ. ಆಪರೇಷನ್ ಗೆ ಒಪ್ಕೊಂಡು ಆ ಕ್ಲೈಂಟ್ ನ ಮನೆಯಲ್ಲೇ ಇವನಿಗೆ ಆಪರೇಷನ್ ನ ಮಾಡ್ತಾರೆ. ಆ ಸ್ಟೆಮ್ ಅನ್ನೋ ಚಿಪ್ ನ ಇವನ ಬೆನ್ನು ಮೂಳೆಯಲ್ಲಿ ಫಿಕ್ಸ್ ಮಾಡ್ತಾರೆ. ಆಪರೇಷನ್ ಕೂಡ ಸಕ್ಸಸ್ಫುಲ್ ಆಗಿ ನಡೆಯುತ್ತೆ. ನಿಮ್ಮ ಕಾಲನ್ನ ತೆಗೆದು ಕೆಳಗಡೆ ಇಡಿ ಅಂತ ಡಾಕ್ಟರ್ ಚೆಕ್ ಮಾಡೋಕೆ ಹೇಳ್ತಾರೆ. ಆದ್ರೆ ಅದು ಆಗೋಲ್ಲ. ಇವನಿಗೆ ಗೊತ್ತಿಲ್ದೇನೆ ಕೈ ಮಾತ್ರ ಶೇಕ್ ಆಗೋ ರೀತಿ ಕಾಣತ್ತೆ. ಈಗ ಸಪೋರ್ಟ್ಗೆ ಸ್ಟಿಕ್ ನ ಇಟ್ಕೊಂಡು ಹಾಗೆ ನಿಧಾನಕ್ಕೆ ನಡೆಯೋಕೆ ಪ್ರಯತ್ನ ಮಾಡ್ತಾನೆ. ಅದಾದ್ಮೇಲೆ ಆ ಸ್ಟಿಕ್ ನ ಕೂಡ ಬಿಸಾಕಿ ಹಾಗೆ ನಿಲ್ತಾನೆ. ಇವನು ತುಂಬಾನೇ ಸಂತೋಷ ಪಡ್ತಾನೆ. ಆ ಕೇಸ್ ರಿಪೋರ್ಟ್ ನ ತಗೊಂಡು ಬಂದಿರ್ತಾನೆ ಅಲ್ವಾ, ಅದನ್ನ ತೆಗೆದು ನೋಡ್ತಾನೆ. ಹಾಗೆ ನೋಡ್ಬೇಕಾದ್ರೆ ಯಾರು ಅಂತ ಹೇಳಿ ಐಡೆಂಟಿಫೈ ಮಾಡೋಕೆ ಆಗೋಲ್ಲ.
ಆಗ ಇವನಿಗೆ ಒಂದು ಮೈಂಡ್ ವಾಯ್ಸ್ ಕೇಳತ್ತೆ, ನಾನು ಸಹಾಯ ಮಾಡ್ಲಾ ಅಂತ ಹೇಳಿ. ಸಡನ್ ಆಗಿ ಇವನು ಬೆಚ್ಚಿ ಬೀಳ್ತಾನೆ. ನನ್ನ ಹತ್ರ ಯಾರು ಮಾತಾಡ್ತಿದ್ದೀರಾ ಅಂತ ಹೇಳಿ ಸುತ್ತಲೂ ನೋಡ್ತಾನೆ. ಆಗ ಹೇಳತ್ತೆ, ನಾನೇ ಸ್ಟೆಮ್ ಮಾತಾಡ್ತಿರೋದು, ನಿನ್ನ ದೇಹದಲ್ಲಿ ಇದ್ದೀನಿ ಅಲ್ವಾ, ಅದು ನಾನೇ ಅಂತ ಹೇಳತ್ತೆ. ಓ, ನಿನ್ಗೆ ಮಾತಾಡೋಕೆ ಬೇರೆ ಆಗತ್ತಾ, ಇದನ್ನ ಎರಾನ್ ಹೇಳಲೇ ಇಲ್ವಲ್ಲ ಅಂತ ಹೇಳ್ತಾನೆ. ಕೊನೆಗೆ, ನೀನು ಮಾತಾಡ್ಬೇಡ, ನೀನು ಮಾತಾಡ್ತಿರೋದನ್ನ ಕೇಳ್ತಿದ್ರೆ ನನ್ಗೆ ಇರಿಟೇಟ್ ಆಗ್ತಿದೆ ಅಂತ ಹೇಳ್ತಾನೆ. ಅದರಿಂದಾಗಿ ಆ ಸ್ಟೆಮ್ ಸುಮ್ಮನೆ ಆಗೋಗತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಗ್ರೇ, ಸ್ಟೆಮ್ ಇದ್ಯಾ, ನೀನು ಮಾತಾಡ್ತೀಯಾ ಅಂತ ಕೇಳಿದ್ದಕ್ಕೆ ಆಗ ಅದು ಮಾತಾಡೋಕೆ ಶುರು ಮಾಡತ್ತೆ. ನಾನು ಮಾತಾಡ್ಬೋದಾ ಅಥವಾ ಮಾತಾಡಬಾರ್ದ, ಮತ್ತೆ ಆಕ್ಟಿವೇಟ್ ಮಾಡೋದು ಡಿಆಕ್ಟಿವೇಟ್ ಮಾಡೋದು ಅಂತ ಹೇಳಿ ಎಲ್ಲವನ್ನ ನೀವೇ ಕಂಟ್ರೋಲ್ ಮಾಡಬೇಕು. ನೀವು ಏನ್ ಹೇಳಿದ್ರು ನಾನು ಕೇಳ್ತೀನಿ ಅಂತ ಆ ಸ್ಟೆಮ್ ಹೇಳತ್ತೆ. ಹೀಗೆ ಸ್ಟೆಮ್ ಮತ್ತೆ ಗ್ರೇ ಮಾತಾಡ್ತಾರೆ. ಕೊನೆಗೆ ಆ ಇನ್ಸಿಡೆಂಟ್ ನಲ್ಲಿರೋದು ಯಾರು ಅಂತ ಹೇಳಿ ಡೀಟೇಲ್ ಆಗಿ ಚೆಕ್ ಮಾಡಿ ಆ ಸ್ಟೆಮ್ ಹೇಳತ್ತೆ. ಆ ಫೋಟೋನಲ್ಲಿರುವಂತಹ ಒಬ್ಬ ಮೇನ್ ವಿಲನ್ ಇವನ ವೈಫ್ನ ಸುಟ್ಟು ಕೊಲ್ತಾನೆ ಅಲ್ವಾ. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಅವನ ಕೈಯಲ್ಲಿ ಗನ್ನೇ ಇರೋಲ್ಲ, ಆದ್ರೆ ಅವನು ಸುಡೋ ತರ ತೋರಿಸ್ತಾರೆ. ಹೇಗೆ ಗನ್ ಇಲ್ದೆ ಸುಡ್ತಿದ್ದಾನೆ ಅಂತ ಹೇಳಿ ಚೆಕ್ ಮಾಡಿದ್ರೆ ಅವನ ಅಂಗೈಯಲ್ಲಿಂದ ಬುಲೆಟ್ ಬಂದಿರತ್ತೆ. ಇದಾದ್ಮೇಲೆ ಮತ್ತೊಬ್ಬನ ಕೈಯಲ್ಲಿ ಸಿಂಬಲ್ ತರ ಏನೋ ಒಂದು ಇರತ್ತೆ, ಅದರ ಮೂಲಕ ಆ ಸ್ಟೆಮ್ ಅದು ಯಾರು ಅಂತ ಹೇಳಿ ಅವನ ಮುಖವನ್ನ ಕೂಡ ಈ ಸ್ಟೆಮ್ ಬರೆಯತ್ತೆ. ಹೆಸರು ಅಡ್ರೆಸ್ ಅಂತ ಹೇಳಿ ಎಲ್ಲವನ್ನ ತೋರ್ಸತ್ತೆ. ಮಾರನೇ ದಿನ ಆ ವಿಲನ್ನ ಮನೆಗೆ ಗ್ರೇ ಹೋಗ್ತಾನೆ. ಮನೆಯ ಬಾಗಿಲವರೆಗೂ ವೀಲ್ ಚೇರ್ ನಲ್ಲೇ ಹೋಗ್ತಾನೆ. ಮೇಲೆ ಡ್ರೋನ್ ಕ್ರಾಸ್ ಮಾಡಿದ್ಮೇಲೆ ಯಾರಿಗೂ ಗೊತ್ತಿಲ್ಲದೆ ಮನೆ ಒಳಗಡೆ ಹೋಗ್ತಾನೆ. ಒಳಗಡೆ ಏನಾದ್ರೂ ಒಂದು ಕ್ಲೂ ಸಿಗತ್ತಾ ಅಂತ ಹೇಳಿ ಎಲ್ಲಾ ಕಡೆ ಚೆಕ್ ಮಾಡ್ತಾನೆ. ಆಗ ಆ ವಿಲನ್ ಇಲ್ಲಿಗೆ ಬರ್ತಾನೆ. ಒಂದು ದೊಡ್ಡ ಫೈಟೆ ಆಗತ್ತೆ, ತುಂಬಾನೇ ಗಾಯಗಳಾಗತ್ತೆ. ಆಗ ಸ್ಟೆಮ್ ಹೇಳತ್ತೆ, ನೀವು ಕಮಾಂಡ್ ನ ಕೊಟ್ರೆ ನಾನು ಹೊರಗಡೆ ಬಂದು ಕಂಟ್ರೋಲ್ ನ ತಗೊಳ್ತೀನಿ. ಇದನ್ನ ಕೇಳಿ ಗ್ರೇ ಸರಿ ಅಂತ ಹೇಳ್ತಾನೆ. ಆ ಸ್ಟೆಮ್ ಕಂಟ್ರೋಲ್ ತಗೊಂಡ್ಮೇಲೆ ಫುಲ್ ಸೂಪರ್ ಆಗಿ ರೋಬೋಟ್ ತರ ಫೈಟಿಂಗ್ ಮಾಡತ್ತೆ. ಒಂದು ಹಂತದಲ್ಲಿ ಅವನ ಬಾಯನ್ನ ಕಟ್ ಮಾಡಿ ಕೊಂದು ಹಾಕತ್ತೆ. ಸರಿ, ನೀವು ಈ ರೂಮ್ ನಲ್ಲಿ ಎಲ್ಲೆಲ್ಲಾ ಟಚ್ ಮಾಡಿದ್ರು ಅಲ್ಲೆಲ್ಲ ಫಿಂಗರ್ ಪ್ರಿಂಟ್ ನ ಎರೇಸ್ ಮಾಡಿ ಅಂತ ಹೇಳಿ ಆ ಸ್ಟೆಮ್ ಹೇಳೋಕೆ, ನಾನು ಆಲ್ಮೋಸ್ಟ್ ಈ ರೂಮ್ ನಲ್ಲಿ ಎಲ್ಲಾ ಜಾಗದಲ್ಲೂ ಟಚ್ ಮಾಡಿದ್ದೆ, ಸೊ ನನ್ಗೆ ಹೇಗೆ ಗೊತ್ತು ಅಂತ ಹೇಳಿ ಗ್ರೇ ಕೇಳಕ್ಕೆ, ಇದೆಲ್ಲ ನನ್ನ ಮೆಮೊರಿಯಲ್ಲಿದೆ, ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಈ ಸ್ಟೆಮ್ ಕೇಳತ್ತೆ. ಹಾಗೆ ಎಲ್ಲವನ್ನ ಸ್ಟೆಮ್ ಅಳಿಸತ್ತೆ. ಇವನು ಅಲ್ಲಿಂದ ಹೊರಟೋಗ್ತಾನೆ. ಅಲ್ಲಿ ಇವನಿಗೆ ಸಿಕ್ಕಿರುವಂತಹ ಒಂದು ಇನ್ಫಾರ್ಮೇಶನ್ ಯಾವ್ದು ಅಂತಂದ್ರೆ, ಒಂದು ಅಂಗಡಿಯ ಹೆಸರು ಓಲ್ಡ್ ಬೂಮ್ಸ್. ಅಲ್ಲಿಗೆ ಹೋಗ್ತಾನೆ, ವೀಲ್ ಚೇರ್ ನಲ್ಲಿ ಕುತ್ಕೊಂಡು ಎಲ್ಲರನ್ನ ಎದುರಿಸ್ತಾನೆ. ನನ್ನ ವೈಫ್ ನ ಕೊಂದಿರೋನು ಇಲ್ಲೇ ಇದ್ದಾನೆ, ನೀನಾಗಿ ನೀನು ಹೊರಗಡೆ ಬಂದ್ರೆ ಸರಿ, ನಾನು ಬಂದ್ರೆ ಸರಿ ಇರಲ್ಲ ಅಂತ ಹೇಳ್ತಾನೆ. ಅಲ್ಲಿರೋ ಒಬ್ಬ ಎದ್ದೊಳ್ತಾನೆ, ಹೌದು ನಾನೇ ನಿನ್ನ ವೈಫ್ ನ ಕೊಂದು ಹಾಕ್ದೆ, ಈಗ ಏನದಕ್ಕೆ ಅಂತ ಹೇಳ್ತಾನೆ. ಆಗಾಗ್ರೆ ಇನ್ನೂ ಹೆದರ್ಸ್ತಾ ವೀಲ್ ಚೇರ್ ನಲ್ಲೇ ಕೂತ್ಕೊಂಡು ಜೋರಾಗಿ ಮಾತಾಡ್ತಾನೆ. ಕೋಪದಲ್ಲಿ ಆ ವಿಲನ್ ರೆಸ್ಟ್ ರೂಮ್ ಹತ್ರ ಆ ವೀಲ್ ಚೇರ್ ಗಾಡಿಯನ್ನ ತಳ್ಕೊಂಡು ಹಾಗೆ ಹೋಗ್ತಾನೆ. ಜೊತೆಯಲ್ಲಿ ಇನ್ನ ಇಬ್ರು ಬರ್ತಾರೆ. ನಿಜವಾಗ್ಲೂ ನಿನ್ಗೆ ಕತ್ತಿನ ಕೆಳಗಡೆ ಬಾಡಿ ಪಾರ್ಟ್ಸ್ ವರ್ಕ್ ಆಗಲ್ವಾ, ಒಮ್ಮೆ ಚೆಕ್ ಮಾಡಿ ನೋಡೋಣವಾ ಅಂತ ಹೇಳಿ ಚಾಕುವನ್ನ ತಗೊಂಡು ಚುಚ್ಚಿ ಚೆಕ್ ಮಾಡಿ ನೋಡ್ತಾನೆ. ಆದ್ರೂ ಹೀರೋ ಗ್ರೇ ಎದ್ದು ಈ ಮೂರು ಜನರನ್ನ ಚೆನ್ನಾಗಿ ಹೊಡಿತಾನೆ. ಒಂದು ಹಂತದಲ್ಲಿ ಆ ವಿಲನ್ ಮೇಲೆ ಗ್ರೇ ಕೂತ್ಕೊಂಡು, ಯಾರು ನನ್ನ ವೈಫ್ ನ ಕೊಲ್ಲೋಕೆ ಕಳ್ಸಿದ್ದು ಯಾರು, ನಿಜ ಹೇಳು ಅಂತ ಕೇಳಕ್ಕೆ ಅವನು ಟೀಸ್ ಮಾಡೋ ರೀತಿ ನಗ್ತಾನೆ. ಆಗ ಸ್ಟೆಮ್ ಹೇಳತ್ತೆ, ಅವನಿಗೆ ಸ್ವಲ್ಪ ಟಾರ್ಚರ್ ಮಾಡು, ಆಗ್ಲೇ ಅವನು ನಿಜ ಹೇಳ್ತಾನೆ. ಆಗ ಗ್ರೇಗೆ ಟಾರ್ಚರ್ ಮಾಡಕ್ಕೆ ಮನ್ಸೇ ಬರಲ್ಲ. ಸ್ಟೆಮ್, ನೀನು ಕಂಟ್ರೋಲ್ ನ ತಗೊಂಡು ನೀನೇ ನಿಜಾನ ಬರ್ಸು ಅಂತ ಹೇಳ್ತಾನೆ. ಸ್ಟೆಮ್ ಅವನ ಮುಖಕ್ಕೆ ತುಂಬಾನೇ ಕಟ್ಸ್ ನ ಚಾಕುಯಿಂದ ಹಾಕತ್ತೆ. ಆಗ ಅವನು ಹೆದರ್ಕೊಂಡು ಇವರ ಗ್ಯಾಂಗ್ ಲೀಡರ್ ಹೆಸರನ್ನ ಹೇಳ್ತಾನೆ. ಅಲ್ಲೇ ಅವನು ಸತ್ತೋಗ್ತಾನೆ. ಹಾಗೆ ಗ್ರೇ ವೀಲ್ ಚೇರ್ ನಲ್ಲಿ ಕೂತ್ಕೊಂಡು ಹೊರಗಡೆ ಬರ್ತಾನೆ. ಅದೇ ಸಮಯದಲ್ಲಿ ಗ್ರೇಗೆ ಒಂದು ಸ್ಟೆಮ್ ಚಿಪ್ ನ ಕೊಟ್ಟಿರ್ತಾರೆ ಅಲ್ವಾ, ಎರಾನ್, ಅದೇ ಆ ಟೆಕ್ ಇನೋವೇಟರ್. ಅವನು ಹೇಳ್ತಾನೆ, ನಾನು ಕೊಟ್ಟಿರೋ ಚಿಪ್ ನ ಇಟ್ಟು ನೀನು ಈ ರೀತಿ ಕೊಲೆ ಮಾಡ್ತಿದ್ರೆ ನಿನ್ನ ಮಾತ್ರ ಅಲ್ಲ, ನನ್ನ ಕೂಡ ಪೊಲೀಸ್ ಅರೆಸ್ಟ್ ಮಾಡ್ತಾರೆ, ನನ್ನ ಎಲ್ಲಾ ರಿಸರ್ಚ್ ಹಾಳಾಗತ್ತೆ. ಸೊ ಬೇರೆ ದಾರಿ ಇಲ್ಲ, ನಾನು ಆ ಚಿಪ್ ನ
ಡಿಆಕ್ಟಿವೇಟ್ ಮಾಡ್ತೀನಿ ಅಂತ ಹೇಳಿ ರಿಮೋಟ್ ನಲ್ಲಿ ಡಿಆಕ್ಟಿವೇಟ್ ಮಾಡೋಕೆ ನೋಡ್ತಾನೆ. ಆಗ ಆ ಸ್ಟೆಮ್ ಚಿಪ್ ಸಪೋಸ್ ಅವನೇನಾದ್ರೂ ಡಿಆಕ್ಟಿವೇಟ್ ಮಾಡಿದ್ರೆ ನಿನ್ನ ಬಾಡಿ ವರ್ಕ್ ಆಗಲ್ಲ. ಸೊ ಇಲ್ಲೇ ಹತ್ರದಲ್ಲಿರುವಂತಹ ಹ್ಯಾಕರ್ ಹೆಸರು ಮತ್ತೆ ಅಡ್ರೆಸ್ ಅಂತ ಹೇಳಿ ಎಲ್ಲಾ ಡೀಟೇಲ್ಸ್ನ ಇಟ್ಟಿದ್ದೀನಿ. ನನ್ನ ಸಿಸ್ಟಮ್ ಅಲ್ಲಿ ಒಂದು ಸೀಕ್ರೆಟ್ ಕೋಡ್ ಇದೆ, ಆ ಕೀ ಮತ್ತೆ ಸೀಕ್ರೆಟ್ ಕೋಡ್ ಅಂತ ಹೇಳಿ ಎಲ್ಲವನ್ನ ಕೊಡತ್ತೆ. ಅದನ್ನ ಗ್ರೇ ಅವನ ಕೈಯಲ್ಲೇ ಬರೀತಾನೆ. ಈಗ ಆ ಹ್ಯಾಕರ್ನ ನೋಡೋಕೆ ಓಡ್ತಿರ್ತಾನೆ. ಮತ್ತೊಂದು ಕಡೆ ಆ ಟೆಕ್ ಇನೋವೇಟರ್ ರಿಮೋಟ್ ನ ತಗೊಂಡು ಒಂದೊಂದಾಗಿ ಕಂಟ್ರೋಲ್ ನ ಡಿಆಕ್ಟಿವೇಟ್ ಮಾಡ್ತಾನೆ ಇರ್ತಾನೆ. ಒಂದು ಹಂತದಲ್ಲಿ ಅವನ ಕೈ ಕಾಲು ಅಂತ ಹೇಳಿ ಯಾವ ಬಾಡಿ ಪಾರ್ಟ್ಸ್ ಕೂಡ ವರ್ಕೇ ಆಗೋಲ್ಲ. ಅದರಿಂದಾಗಿ ಗ್ರೇ ತಲೆಯಿಂದನೇ ಆ ಹ್ಯಾಕರ್ನ ಬಾಗಿಲನ್ನ ತಟ್ತಾನೆ. ಆ ಹ್ಯಾಕರ್ ಹೊರಗಡೆ ಬರ್ತಾನೆ. ಗ್ರೇ ಹಣವನ್ನ ಕೊಟ್ಟು ಹೆಲ್ಪ್ ಮಾಡು ಅಂತ ಹೇಳ್ತಾನೆ. ಈಗ ಈ ಹ್ಯಾಕರ್ ಇವನ ಚಿಪ್ನ ಹ್ಯಾಕ್ ಮಾಡಿ ಆ ರಿಮೋಟ್ ಕಂಟ್ರೋಲ್ನ ಕಟ್ ಮಾಡ್ತಾನೆ. ಆ ಚಿಪ್ನ ಮೊಬೈಲ್ ರೀಸ್ಟಾರ್ಟ್ ಮಾಡೋ ರೀತಿ ಮಾಡ್ತಾನೆ. ಅದೇ ಸಮಯದಲ್ಲಿ ಇಲ್ಲಿ ಕ್ಯಾಮ್ರಾನಲ್ಲಿ ನೋಡಿದ್ರೆ ಇಲ್ಲಿಗೆ ಇಬ್ರು ಬರ್ತಾ ಇರ್ತಾರೆ. ಅದು ಯಾರು ಅಂತಂದ್ರೆ ಒಬ್ಬ ಆ ಗ್ಯಾಂಗ್ನ ಲೀಡರ್. ಅವನು ಹೇಗೆ ಇಲ್ಲಿಗೆ ಬರ್ತಾನೆ ಅಂತಂದ್ರೆ ಅವನ ಬಳಿ ಕೂಡ ಟೆಕ್ನಾಲಜಿ ಇರತ್ತೆ. ಅದೇನಂತಂದ್ರೆ ಆ ಬಾರ್ನಲ್ಲಿ ಆ ಸತ್ತೋದವನ ಕಣ್ಣಲ್ಲಿ ಒಂದು ಸೂಜಿ ತರ ಚುಚ್ಚಿ ಅವನು ಕೊನೆಯದಾಗಿ ಸಾಯ್ಬೇಕಾದ್ರೆ ಏನೆಲ್ಲ ನೋಡಿರ್ತಾನೋ ಆ ಎಲ್ಲಾ ರೆಕಾರ್ಡ್ನ ಅವನ ಕಣ್ಣಿನ ಮೂಲಕ ಅವನ ಮೂಳೆಯಲ್ಲಿ ರೆಕಾರ್ಡ್ ಆಗಿರೋದನ್ನ ನೋಡಿ ತಿಳ್ಕೊಳ್ತಾನೆ. ಅದು ಮಾತ್ರ ಅಲ್ಲದೆ ಆ ಬಾರ್ ನಡೆಸೋನ ಹತ್ರ ಹೋಗಿ ನೀನು ಯಾಕೆ ನನ್ನ ಮನುಷ್ಯನನ್ನ ಕಾಪಾಡಿಲ್ಲ ಅಂತ ಹೇಳಿ ಜೋರಾಗಿ ಕೇಳ್ತಾನೆ. ಆಗ ಅವನು ಕೂಡ ರೂಡ್ ಆಗಿ ರಿಪ್ಲೈ ಮಾಡ್ತಾನೆ. ಇದರಿಂದಾಗಿ ಕೋಪಗೊಂಡ ಮೇನ್ ವಿಲನ್ ಜಸ್ಟ್ ಸುಮ್ನೆ ಅಕ್ಷಿ ಅಂತ ಹಾಕ್ತಾನೆ. ಅದರಲ್ಲಿ ತುಂಬಾನೇ ನ್ಯಾನೋ ಪಾರ್ಟಿಕಲ್ಸ್ ಆ ಬಾರ್ ನಡೆಸೋನು ಉಸಿರಾಡ್ಬೇಕಾದ್ರೆ ಮೂಗಿನ ಒಳಗಡೆಯಿಂದ ಹೋಗಿ ಆ ಎಂಜಲಿನ ಹನಿಗಳು ಆಯುಧದ ರೀತಿ ಫಾರ್ಮ್ ಆಗಿ ಅವನ ಮೂಳೆಯನ್ನ ಚಿಂದಿ ಚಿತ್ರಣ ಮಾಡತ್ತೆ. ಅಲ್ಲೇ ಸತ್ತೋಗ್ತಾನೆ. ಈ ಕಡೆ ಆ ಸ್ಟೆಮ್ ರೀಸ್ಟಾರ್ಟ್ ಆದ್ಮೇಲೆ ಆ ಹ್ಯಾಕರ್ ಅಲ್ಲಿಂದ ಓಡಿ ಹೋಗ್ತಾನೆ. ಈ ಮೇನ್ ವಿಲನ್ ಇಲ್ಲಿಗೆ ಬರ್ತಾನೆ, ಗ್ರೇನ ಕೊಲ್ಲೋಕೆ ನೋಡ್ತಾನೆ. ಆಗ ಸ್ಟೆಮ್ ನೀನು ಇದ್ಯಾ ಅಂತ ಹೇಳಿ ಕೇಳಕ್ಕೆ ಹಾ ನಾನು ಬಂದೆ ಅಂತ ಹೇಳಿ ಈ ಸ್ಟೆಮ್ ಕಂಟ್ರೋಲ್ ತಗೊಳತ್ತೆ. ಆ ಮೇನ್ ವಿಲನ್ ಜೊತೆ ಬಂದ ಮತ್ತೊಬ್ಬನನ್ನ ಕೊಲ್ಲತ್ತೆ. ಸ್ಟೆಮ್ ಮೂಲಕ ಗ್ರೇ ಈ ಮೇನ್ ವಿಲನ್ ಜೊತೆ ಫೈಟ್ ಮಾಡ್ತಾನೆ. ಈ ವಿಲನ್ ಕೂಡ ಇವನ ಟೆಕ್ನಾಲಜಿನ ಇಟ್ಟು ಸೂಪರ್ವಾಗಿ ಫೈಟ್ ಮಾಡ್ತಾನೆ. ಇಬ್ರು ಹೀಗೆ ಅವರವರ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಫೈಟಿಂಗ್ ಮಾಡ್ತಾರೆ. ನನ್ನ ಕೈಲಿ ಮ್ಯಾನೇಜ್ ಮಾಡೋಕೆ ಆಗ್ತಿಲ್ಲ, ನನ್ಗಿಂತ ಇವನು ಅಡ್ವಾನ್ಸ್ ಆಗಿದ್ದಾನೆ, ನೀನೇ ಏನಾದ್ರೂ ಮಾಡಬೇಕು ಅಂತ ಹೇಳೋಕೆ ಆಗಾಗ್ರೆ ಒಂದು ಐಡಿಯಾ ಮಾಡ್ತಾನೆ. ಬಾರ್ನಲ್ಲಿ ಒಬ್ಬನನ್ನ ಕೊಂದು ಹಾಕಿರ್ತಾನೆ ಅಲ್ವಾ, ಅವನು ಬೇರೆ ಯಾರು ಅಲ್ಲ, ಈ ಮೇನ್ ವಿಲನ್ನ ಬ್ರದರ್. ಅದರ ಬಗ್ಗೆ ಮಾತಾಡೋ ರೀತಿ ಎಮೋಷನ್ನ ತರಿಸ್ತಾನೆ. ಆಗ ಆ ವಿಲನ್ ಮೈಂಡ್ ಡೈವರ್ಟ್ ಆಗೋ ಒಂದು ಸೆಕೆಂಡ್ನ ಯೂಸ್ ಮಾಡಿ ಅವನನ್ನ ಹೊಡೆದು ಕೊಂದು ಹಾಕ್ತಾನೆ. ಈ ವಿಲನ್ನ ದೇಹದಲ್ಲಿರುವಂತಹ ಚಿಪ್ನ ನೋಡಿದ್ರೆ ಗ್ರೇನ ಬಳಿ ಇರುವಂತಹ ಸ್ಟೆಮ್ ಚಿಪ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅಲ್ವಾ, ಅದೇ ಕಂಪನಿಯವರೇ ಈ ವಿಲನ್ ಯೂಸ್ ಮಾಡ್ತಿರುವಂತಹ ಆ ಚಿಪ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಂತ ಹೇಳಿ ಈಗ ಗೊತ್ತಾಗತ್ತೆ. ವೈಫ್ನ ಕೊಂದು ಇವನನ್ನ ಈ ರೀತಿ ಬಾಡಿ ಪಾರ್ಟ್ಸ್ ವರ್ಕ್ ಆಗದೆ ಇರೋ ರೀತಿ ಮಾಡಿದ್ದು ಬೇರೆ ಯಾರು ಅಲ್ಲ, ಎರೋನ್ ಆ ಟೆಕ್ ಇನೋವೇಟರ್ ಅಂತ ಗೊತ್ತಾಗತ್ತೆ. ಗ್ರೇ ಇಮಿಡಿಯೇಟ್ ಆಗಿ ಕೋಪದಿಂದ ಆ ಟೆಕ್ ಇನೋವೇಟರ್ ಮನೆಗೆ ಹೋಗ್ತಾನೆ. ಅದೇ ಸಮಯದಲ್ಲಿ ಇವನು ಮಾಡ್ತಿರೋ ಎಲ್ಲವನ್ನ ಒಂದು ಡಿಟೆಕ್ಟಿವ್ ಕಂಡು ಹಿಡಿದು ಇವನನ್ನ ಫಾಲೋ ಮಾಡಿ ಬರ್ತಾರೆ. ಒಂದು ಚಿಪ್ನ ನನ್ನ ದೇಹದಲ್ಲಿ ಇಟ್ಟು ರಿಸರ್ಚ್ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಆಕ್ಸಿಡೆಂಟ್ ಮಾಡಿ ನನ್ನ ಲೈಫ್ನೇ ಈ ಲೆವೆಲ್ಗೆ ಟರ್ನ್ ಮಾಡಿ ನನ್ನ ವೈಫ್ನ ಕೂಡ ನೀನು ಕೊಂದು ಹಾಕಿದ್ಯಾ ಅಂತ ಹೇಳಿ ಗ್ರೇ ಮಾತಾಡ್ತಾನೆ. ಆಗ ಎರಾನ್ ಹೇಳ್ತಾನೆ, ಇದನ್ನ ಮಾಡ್ತಿರೋದು ನಾನಲ್ಲ, ನಿನ್ನ ದೇಹದಲ್ಲಿರುವಂತಹ ಸ್ಟೆಮ್ ಚಿಪ್ ಅದೇ ಇದೆಲ್ಲವನ್ನ ಮಾಡ್ತಿದೆ. ಯಾವಾಗ ನಾನು ಈ ಚಿಪ್ನ ಕಂಡು ಹಿಡಿದ್ನೋ ಅದಾದ್ಮೇಲೆ ಈ ಕಂಪನಿ ನನ್ನ ಕಂಟ್ರೋಲ್ನಲ್ಲಿ ಇಲ್ಲ, ಈ ಎಲ್ಲಾ ಕಂಟ್ರೋಲ್ನ ಆ ಚಿಪ್ ತಗೊಂಡು ನನ್ನೇ ಅದು ರೂಲ್ ಮಾಡ್ತಿದೆ. ಈ ರೀತಿ ಯಾಕೆ ಮಾಡ್ತಿದೆ ಅಂತ ಗ್ರೇ ಕೇಳಿದ್ದಕ್ಕೆ ಅದು ಮನುಷ್ಯನಾಗಿ ಇರೋಕೆ ಆಸೆ, ಯಾರ ಕಂಟ್ರೋಲ್ನಲ್ಲಿ ಇಲ್ದೆ ಎಲ್ಲಾ ಕೆಲಸವನ್ನ ಅದೇ ಮಾಡ್ಬೇಕು ಅಂತ ಆಸೆ, ಅದರಿಂದಾಗಿ ಅದು ಹೀಗೆಲ್ಲ ಮಾಡ್ತಿದೆ ಅಂತ ಎರಾನ್ ಹೇಳ್ತಾನೆ. ಇದನ್ನ ಕೇಳಿ ಗ್ರೇಗೆ ತುಂಬಾನೇ ಶಾಕ್ ಆಗಿ ಕೊನೆಗೆ ಇದೆಲ್ಲವನ್ನ ಮಾಡ್ತಿರೋದು ಈ ಸ್ಟೆಮ್ ವಿಲನ್ ಇವನ ದೇಹದಲ್ಲಿ ಇರೋದ್ನ ಇವನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗೋಲ್ಲ. ಅದೇ ಸಮಯದಲ್ಲಿ ಸ್ಟೆಮ್ ಹೊರಗಡೆ ಎದ್ದೇಳತ್ತೆ, ಆ ಟೆಕ್ ಇನೋವೇಟರ್ನ ಕೂಡ ಕೊಂದು ಹಾಕತ್ತೆ.
ಈ ಕಡೆ ಆ ಡಿಟೆಕ್ಟಿವ್ ನ ಕೂಡ ಕೊಲ್ಲೋಕೆ ನೋಡುತ್ತೆ ಆದ್ರೆ ಗ್ರೇ ಆ ಡಿಟೆಕ್ಟಿವ್ ನ ಕಾಪಾಡೋಕೆ ನೋಡ್ತಾನೆ ಬೇರೆ ದಾರಿ ಇಲ್ಲದೆ ಕೊನೆಗೆ ಅವನೇ ಸುಟ್ಟು ಸೂಸೈಡ್ ಮಾಡ್ಕೊಳ್ಳೋಕೆ ಡಿಸೈಡ್ ಮಾಡ್ತಾನೆ ಆ ಚಿಪ್ ಮನುಷ್ಯನಾದ್ರೆ ಈ ಪ್ರಪಂಚವನ್ನೇ ಕಂಟ್ರೋಲ್ ಗೆ ತಗೊಳ್ಳುತ್ತೆ ಇದರಿಂದಾಗಿ ಇದನ್ನ ಒಪ್ಪಿಕೊಳ್ಳೋಕೆ ಆಗದೆ ಇವನು ಇವನೇ ಸೂಸೈಡ್ ಮಾಡ್ಕೊಂಡು ಆ ಚಿಪ್ ನ ಮುಂದಿನ ದೃಶ್ಯದಲ್ಲಿ ಹಾಸ್ಪಿಟಲ್ ನಲ್ಲಿ ಎದ್ದೋಳ್ತಾನೆ ಅವನ ಕೈ ಮತ್ತೆ ಕಾಲುಗಳೆಲ್ಲ ವರ್ಕ್ ಆಗುತ್ತೆ ಗ್ರೇನ ವೈಫ್ ರೂಮ್ ಒಳಗಡೆ ಬರ್ತಾರೆ ಆಗ ಗ್ರೇ ಹತ್ರ ಒಂದು ವಿಷಯವನ್ನ ಹೇಳ್ತಾರೆ ಇಷ್ಟು ದಿನ ನೀವು ನೋಡಿರೋ ಎಲ್ಲವೂ ಬರೀ ಇಮ್ಯಾಜಿನೇಷನ್ ಮಾತ್ರನೇ ನೀವು ಇಷ್ಟು ದಿನ ಮೂರ್ಛೆ ಹೋಗಿದ್ರಿ ಈಗಲೇ ಎಚ್ಚರಿಕೆ ಆಯ್ತು ಅಂತ ಹೇಳ್ತಾಳೆ ಒಳ್ಳೆ ಟ್ವಿಸ್ಟ್ ಇದು ಅಲ್ವಾ ಈಗ ರಿಯಾಲಿಟಿನ ತೋರಿಸ್ತಾರೆ ಗ್ರೇ ಇನ್ನು ಆ ಟೆಕ್ ಇನೋವೇಟರ್ ಮನೆಯಲ್ಲೇ ಇರ್ತಾನೆ ಸ್ಟೆಮ್ ಚಿಪ್ ಇವನ ದೇಹವನ್ನ ಪೂರ್ತಿಯಾಗಿ ಕಂಟ್ರೋಲ್ಗೆ ತಗೊಂಡಿರತ್ತೆ ಇವನಿಗೆ ರಿಯಾಲಿಟಿನ ತೋರಿಸಿದ್ರೆ ನನ್ ಜೊತೆ ಜಗಳ ಆಡೋಕೆ ಬರ್ತಾನೆ ಅದರಿಂದ ರಿಯಾಲಿಟಿನ ತೋರಿಸ್ದೆ ಗ್ರೇಗೆ ಇಷ್ಟ ಆಗಿರುವಂತಹ ಲೈಫ್ನ ನಿಜ ಅನ್ನೋ ರೀತಿ ಅವನನ್ನ ಹ್ಯಾಪಿಯಾಗಿ ಇಟ್ಕೊಂಡು ಒಂದು ಕನಸಿನ ಲೋಕದಲ್ಲೇ ಇರೋ ರೀತಿ ಆ ಸ್ಟೆಮ್ ಇಟ್ಟಿರತ್ತೆ ಈಗ ಈ ದೇಹವನ್ನ ನಾನು ನನ್ನ ಕಂಟ್ರೋಲ್ಗೆ ಪೂರ್ತಿಯಾಗಿ ತಗೊಂಡೆ ಅಂತ ಹೇಳಿ ಆ ಸ್ಟೆಮ್ ಹೇಳತ್ತೆ ಹಾಗೆ ಆ ಡಿಟೆಕ್ಟಿವ್ನ ಕೊಂದು ಈ ಪ್ರಪಂಚವನ್ನೇ ಆಳೋಕೆ ಅಲ್ಲಿಂದ ಹೋಗುತ್ತೆ ಇಲ್ಲಿಗೆ ಈ ಚಿತ್ರದ ಕಥೆಯನ್ನ ಮುಗಿಸ್ತಾರೆ ಈ ಚಿತ್ರದ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಧನ್ಯವಾದಗಳು